ಈ ಸಿನಿಮಾದ ಒಂದು ಸ್ಪೆಷಾಲಿಟಿ ನಂಗೆ ಅನಿಸಿದಂದರೆ ಈ ಸಿನಿಮಾ ನಿರ್ಮಾಪಕರು ಅವರು ಸಾಫ್ಟ್ವೇರ್ ಇಂಜಿನಿಯರು ಇದು ಅಲ್ಲಿಂದ ಅಣ್ಣ ಸರ್ ಸರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ಸರ್ ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಇಷ್ಟೊಳ್ಳೆ ಸಿನಿಮಾನ ಸಬ್ಜೆಕ್ಟ್ ಚೂಸ್ ಮಾಡೋದೇ ತುಂಬ ಕಷ್ಟ. ಯಾಕಂದರೆ ಈ ಥರ ಸಿನಿಮಾಗಳು ಬಟ್ ಟೇಸ್ಟ್ಫುಲ್ ಇರೋ ಪ್ರೊಡ್ಯೂಸರ್ ಮಾತ್ರ ಮಾಡೋಕ್ಕಾಗೋದು, ಎಲ್ಲರೂ ರೆಗ್ಯುಲರ್ ಪ್ರೊಡ್ಯೂಸರ್ಗಳು ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ನಿಮಗೆ ಆ್ಯಡ್ಸ್ ಆಫ್, ಯಾಕಂದರೆ ಈ ಥರದೊಂದು ಸಿನಿಮಾ ತೊಗೊಂಡಿದ್ದೀರಾ. ಹಾಗೇ ಮೂರನೇ ಸಿನಿಮಾಗೆ ಇಷ್ಟೊಂದು ರಿಸ್ಕಿ ಆದಂಥ ಒಂದು ಸಿನಿಮಾ ತೊಗೊಳೋದಕ್ಕೆ ನಮ್ಮ ಹೀರೋ ಆ್ಯಕ್ಚುಲಿ ಅವ್ನಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಮೂರನೇ ಸಿನಿಮಾಗೆ ಒಂದು ದೊಡ್ಡ ಚಾಲೆಂಜ್ ರೋಲೇ ತೊಗೊಂಡಿದ್ದಾನೆ. ಸೊ ಹಾಗೇ ಮೇಘಾ ಶೆಟ್ಟಿ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ ಬಿಡ್ರಿ. ಅವರು ಸ್ಮಾಲ್ ಸ್ಕ್ರೀನಿಂದ ಹಿಡಿದು ಬಿಗ್ ಸ್ಕ್ರೀನಿಂದ ಎಲ್ಲ ಸ್ಕ್ರೀನ್ ಅವ್ರು ತೋರಿಸ್ಕೊಂಡೇ ಹೋದ್ರು ಆ ಟ್ಯಾಲೆಂಟ್ನ. ಸೊ ಆಲ್ ದಿ ಬೆಸ್ಟ್. ಯಾಕಂದರೆ ಎಲ್ಲರೂ ಯೂಶ್ವಲಿ ಹೇಳ್ತಾರೆ ಇಲ್ಲ ಗ್ಲ್ಯಾಮರ್ ರೋಲ್ ನೋಡೋ ಮಾಡ್ಬೇಕಂಗೆ ಹೇಗೆ ಅಂತ. ಆದರೆ ಈ ಥರದ್ದೊಂದು ಪಾತ್ರ ತೊಗೊಂಡು ಅದನ್ನು ಅರ್ಥ ಮಾಡಿಸೋದಿದೆಯಲ್ಲ ಅದು ತುಂಬ ಕಷ್ಟ. ಬಟ್ ಧನ್ವೀರ್ ಗೆಟಪ್ ನಾನು ನೋಡಿದಾಗ ಒಂದೇ ಅನಿಸಿದ್ದು ನನಗೆ, ಯಾಕಂದರೆ ಏಯ್ಟೀಸ್ದೊಂದು ಲುಕ್ ತೊಗೊಳೋದಿದೆಯಲ್ಲ ಅದಕ್ಕೆ ಅಡ್ಜಸ್ಟ್ ಆಗೋದೇ ತುಂಬ ದೊಡ್ಡ ಕಷ್ಟ. ಯಾಕಂದರೆ ಬೆಲ್ ಬಾಟಮ್ ಪ್ಯಾಂಟು, ದೊಡ್ಡ ದೊಡ್ಡ ಕಾಲರ್ಗಳು. ಸೊ ಆದರೂ ತುಂಬ ಅರ್ಥಪೂರ್ಣವಾಗಿ ಸಾಂಗ್ಗಳು ಮಾಡಿದ್ದಾರೆ. ಈಗಾಗಲೇ ನಮ್ಮ ಚಿಕ್ಕಣ್ಣಹಳ್ಳಿ ತುಂಬ ಚೆನ್ನಾಗಿತ್ತು, ದಯಮಾಡಿ ಕನ್ನಡ ಸಿನಿಮಾ ನೋಡಿ ಅಂತ. ಈಗೆಲ್ಲ ನೀವು ಕೂಗ್ತಾ ಇದ್ರಲ್ಲ ಅಣ್ಣ ಈ ಕಡೆಯಿಂದ ಆ ಕಡೆಯವ್ರಿಗೆ ಸ್ವಾರ್ಥ ಆರೋ ಅಂದ್ಕೊಳ್ಳಿ, ಇಲ್ಲ ಹೊಟ್ಟೆ ಉರಿ ಅಂತಾರೋ ಅಂದ್ಕೊಳ್ಳಿ, ಇನ್ನೇನು ಬೇಕಾದ್ರೆ ಅಂದ್ಕೊಳ್ಳಿ. ಏನಕ್ಕೆ ಅಂತಂದರೆ ಆಗಲೇ ಅಕ್ಕಪಕ್ಕದ ರಾಜ್ಯದವ್ರು ಆ್ಯಕ್ಚುಲಿ ಮೊದಲು ಅಲ್ಲಿ ಜಕ್ಕೂರ್ ಹತ್ರ ಮಾಡ್ತಿದ್ರು ಫಂಕ್ಷನ್ಗಳು ಅವ್ರವ್ರ ಸಿನಿಮಾನ ಪ್ರಮೋಷನ್ ಮಾಡೋದಕ್ಕೆ. ಇನ್ನೂ ಒಳಗಡೆ ಇನ್ನು ನೆಕ್ಸ್ಟ್ ಟೈಮಿಂದ ಇಲ್ಲಿಗೆ ಬಂದಿರ್ತಾರೆ, ನಾವು ಇಲ್ಲಿಂದ ಆಚೆ ಕೊಟ್ಟೋಗಿರ್ಬೇಕಾಗತ್ತೆ. ಸೊ ಅದು ಓಕೆ ಅಂತೀರಾ ಏನಂತೀರಾ? ದಯಮಾಡಿ ಇದು ಸ್ವಾರ್ಥನಾರು ಅಂದ್ಕೊಳ್ಳಿ, ಮೊದಲು ನಮ್ಮ ತಾಯಿನ ನಾವು ಪ್ರೀತಿಸೋದು ಕಲ್ತ್ಕೊಳ್ಳೋಣ, ಆಮೇಲೆ ಪಕ್ಕದವ್ರ ತಾಯಿ ನೋಡ್ಕೊಳ್ಳೋಣ. ನಾನು ಪ್ರೀತಿಸ್ಬೇಡಿ ಅಂತ ಹೇಳ್ತಿಲ್ಲ, ತಪ್ಪದು, ನಾನು ಪ್ರೀತಿಸ್ಬೇಡಿ ಅಂತ ಹೇಳ್ತಿಲ್ಲ. ಆದರೆ ನಮ್ಮ ತಾಯಿ ನಮಗೆ ದೊಡ್ಡದು, ಅದಕ್ಕೇನು ಬೇಕಾದ್ರೂ ಮಾಡೋಣ. ಯಾರಾನ ಆ್ಯಕ್ಚುಲಿ ನಮ್ಮ ತಾಯಿನ ಅಂದರೆ ನಾವು ಯಾರನ್ನ ಬಿಟ್ಬಿಡ್ತೀರೋ ಸ್ವಾಮಿ? ಆ ಇಲ್ಲ, ನಮ್ಮ ತಾಯಿನ ಹೇಳ್ಬೇಕಾದ್ರೆ ಅವ್ರು ಯಾರನ್ನ ಒಬ್ಬರು ಮಾತಾಡ್ತಾರ? ಇದಕ್ಕೆ ಈಸಿಯಾಗಿ ಹೇಳ್ತೀನಿ, ಇದೇ ಕಾವೇರಿ ಇಶ್ಯೂ. ಅವತ್ತು ನಾವು ಮಾತಾಡಿದಾಗ ನಾವು ದೊಡ್ಡದಾಗಿ ತಪ್ಪಾಗಿ ಕಾಣಿಸ್ತೀವಿ. ನಾವು ವಿಲ್ಲನ್ಗಳೇ ಬಿಡ್ರಿ, ನಾವೇನು ಹೀರೋ ಅಲ್ಲ. ಆದರೂ ನಾವು ಒಂದೇನಾದರೆ ನೀಯತ್ ಮಾತಾಡ್ತೀವಿ. ಬೇರೆ ಯಾರನ್ನ ಒಂದು ಮಾತು ಎತ್ತಿದ್ರೆ ಇದ್ರ ಬಗ್ಗೆ, ಯಾಕಂದ್ರೆ ಅವ್ರಿಗೆ ಸಂಬಂಧನೇ ಇಲ್ವಾ? ಬರೀ ಪ್ರಮೋಷನ್ ಅಷ್ಟೇನಾ? ಹಾಂ, ಆದ್ದರಿಂದ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಆಶೀರ್ವದಿಸಿ ಒಂದ್ಸಲಿ ನೋಡಿ ನೀವು. ಅದೇ ಚಿಕ್ಕಣ್ಣ ಹೇಳ್ದಂಗೆ ಯಾರೋ ಹೌದು ಎರಡೂವರೆ ಗಂಟೆ ಸಿನಿಮಾದಲ್ಲಿ ಎಲ್ಲ ನಂಗೆ 10 ನಿಮಿಷ ಇಷ್ಟ ಆಗಿಲ್ಲ ಅಂತ ಇಷ್ಟ ಆಗಲ್ಲ ಅಂತಂದ್ರೆ ತಪ್ಪದು. ಪೂರ್ತಿ ಸಿನಿಮಾ ನೋಡಬೇಕು, ಆಗಲೇ ಅರ್ಥ ಆಗೋದು ನಮ್ಗೆ ಏನು ಸಿನಿಮಾ ಅಂತ. ಈಗ ಹೇಗಿದ್ರು ನಮ್ಮ ಜೂನಿಯರ್ ಬ್ಯಾಟ್ಮ್ಯಾನಸ್ನು ಕೂಡ ನೀವು ಹರಿಸಿದ್ರಿ, ಬೆಳೆಸಿದ್ರಿ, ಆಶೀರ್ವದಿಸಿದ್ರಿ. ಈಗ ಕೈವಾ ಬರ್ತಾ ಇದೆ, ಅದಕ್ಕೆಲ್ಲ ನೀವು ಬಂದಿದ್ದೀರಾ, ಅದನ್ನು ಹರಿಸಿ ಆಶೀರ್ವದಿಸಿ. ಹಾಗೆ ನಮ್ಮ ಚಿಕ್ಕಣ್ಣಂಗೆ ಉಪಾಧ್ಯಕ್ಷರನ್ನ ಅವ್ರು ಹೇಳಿದ್ರು ಆ್ಯಕ್ಚುಲಿ ಜೂನಿಯರ್ ಅಂತ, ನಮ್ದು 50 ಸಿನಿಮಾ ಸ್ವಾಮಿ, ಅವರೊಂದು 200 ಸಿನಿಮಾ ಮಾಡೋರೆ. ಈಗ ಜೂನಿಯರ್ ಯಾರು ಸೀನಿಯರ್ ಯಾರು ಅಂತ ನೀವು ಸ್ವಲ್ಪ ಹೇಳಬೇಕೀಗ. ಈಗ ನಾನು ಜೂನಿಯರ್ ಅಲ್ವಾ ಸ್ವಾಮಿ? ನೀವು ಸೀನಿಯರ್ ಸ್ವಾಮಿ, ನಿಮ್ಮ ಆ್ಯಕ್ಚುಲಿ ತೋರಿಸಿದ್ದಾರೆ ನಾವೆಲ್ಲ ನಡೀತಾ ಇದ್ದೀವಿ. ಸೊ ನೀವು ಇದೇ ಥರ ಮುಂದೆ ನಡ್ಕೊಂಡ್ರೆ ನಾವೆಲ್ಲ ನಿಮ್ಮ ಹಿಂದೆ ಇರ್ತೀವಿ. ಸೊ ಆದ್ದರಿಂದ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ. 8ನೇ ತಾರೀಕು ಉಪಾಧ್ಯಕ್ಷನೂ ಇದ್ದಾರೆ. ಆದರೂ ಕೂಡ ಒಂದು ಸಂತೋಷದ ವಿಷಯ ಏನಂತಂದರೆ, ಅವ್ರು ಬೆಳಗ್ಗೆ ಬ್ಯಾಟ್ಮ್ಯಾನಸ್ ಇದಾಗ್ತಿತ್ತು, ಸರಿ ನಾನೆಲ್ಲ ನೋಡ್ತಾ ಇದ್ದೆ, ಏ ಹಿಂದೆ ಯಾರೋ ಬರ್ತಾ ಇದಾರಲ್ಲ ಯಾರಪ್ಪ ಅಂತ. ಇಲ್ಲ ಧನ್ವೀರ್ ಇದ್ದಾನಂತ. ಆದರೆ ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ಕೊಡ್ತೀನಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಇತ್ತಾಳೆ ಕಿವಿ ಮಾಡ್ಕೋಬೇಡಿ. ನಿಮ್ಮ ನಂಬರ್ ಅವ್ರ ಹತ್ರ ಇರುತ್ತೆ, ಅವ್ರ ನಂಬರ್ ನಿಮ್ಮ ಹತ್ರ ಇರುತ್ತೆ. ಯಾವ ನನ್ನ ಮಗ ಬಂದು ಪಿನ್ ಇಟ್ಟರು ಕೂಡ ಏನಪ್ಪ ಅಂದೆ, ಒಂದೇ ಒಂದು ಕಾಲ್ ಅಲ್ಲಲ್ಲೇ ಆಗೋಗುತ್ತೆ. ಆದ್ದರಿಂದ ಇದ್ರ ಮೇಲೆ ಯಾರ ಕಣ್ಣು ಬೀಳದೇ ಇದ್ರು ಬಿದ್ದರೂ ಎಲ್ಲ ಒಳ್ಳೆಯದೇ. ಯಾವತ್ತು ಹಿಂಗೆ ಸಾಥ್ಗಳು ಕೊಟ್ಕೊಂಡು ಹೋದರೆ ನಾವೆಲ್ಲ ಒಂದಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಈ ಸಿನಿಮಾ ಒಳ್ಳೆಯದಾಗಲಿ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಸರ್. ಅಮ್ಮ ಹಾಗೇ ಕ್ಯಾಮ್ರಾಮನ್ ನಿಮ್ಮ ಬಗ್ಗೆ ಮಾತಾಡಲಿಲ್ಲ, ಮಾ ನಿಜವಾಗ್ಲೂ ನಮ್ಮ ಕನ್ನಡ ಎಷ್ಟು ಫಸ್ಟು ಲೇಡಿ ಡಿ ಓ ಪಿನ ಬಂದಿದ್ದೀರಾ. ಸೊ ಆಲ್ ದಿ ಬೆಸ್ಟ್, ಹಾರ್ಟ್ಲಿ ವೆಲ್ಕಮ್. ಖಂಡಿತ ನಿಮ್ಮ ಕೆಲಸ ನೋಡಿದಾಗಲೇ ಅನಿಸುತ್ತೆ. ಸೊ ಇದೇ ರೀತಿ ತುಂಬ ಸಿನಿಮಾಗಳು ಮಾಡಿ ಅಂತ ಹೇಳ್ತೀನಿ. ಪಾಪ ಆಶಾ ಭಟ್ ಅವ್ರು ಬಂದಿದ್ದಾರೆ, ಮಾ ತುಂಬ ಥ್ಯಾಂಕ್ಸ್. ಆಮೇಲೆ ಒಳ್ಳೆಯದಾಗಲಿ ನಿಮಗೂ ಕೂಡ, ನಿಮ್ಮ ಕೆರಿಯರ್ಗೂ ಕೂಡ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ.